ಜನರೆಲ್ಲ ಹೇಳ್ತಾ ಇದಾರೆ, ನೀವು ಹೇಳ್ತಾ ಇದೀರಿ. ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ರು ಈ ಸಾರಿ ದಸರೆಯನ್ನ ವಿಜೃಂಭಣೆಯಿಂದ ಮಾಡಿ. ಕಾರಣ ಯಾಕಂದ್ರೆ ಮಳೆಯಾಗಿದೆ, ತುಂಬಿದ್ದಾವೆ, ಹೀಗಾಗಿ ಜನ ಸಂತೋಷದಿಂದ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಟೆನ್ಷನ್ ಗಳೆಲ್ಲ ಮರೆತು ನಾವೆಲ್ಲ ಒಂದು ಅಂತ ಹೇಳಿ ಸಾಂಸ್ಕೃತಿಕವಾಗಿ ಬೆರೀಲಿ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ ಕೊಟ್ಟಂತಹ ಸಾಹಿತ್ಯ, ಕಲೆ, ಕ್ರೀಡೆ, ಸಂಗೀತ, ನೃತ್ಯ ಇವೆಲ್ಲದಕ್ಕೂ ಆಟೋಟ ಪಾಠಗಳು ಕೊಟ್ಟಂತಹ ಬೆಂಬಲವನ್ನು ಮುಂದುವರಿಸಿ ನಮ್ಮ ನಾಡಿನ ಸಾಂಸ್ಕೃತಿಕ ಬದುಕನ್ನು ಇಮ್ಮಡಿ ಆಗೋ ರೀತಿಯಲ್ಲಿ ಮಾಡಬೇಕು. ಇದರಿಂದ ನಮ್ಮ ಸರ್ಕಾರಕ್ಕೆ ಸಾಂಸ್ಕೃತಿಕ ಕಿರೀಟ ಸಿಗೋ ತರ ಆಗಬೇಕು, ಜನಗಳ ಆಶೀರ್ವಾದ ಬೆಂಬಲಿದೆ ಅಂತ ಹೇಳಿದ್ಮೇಲೆ ವಿಭಿನ್ನವಾಗಿ ದಸರಾ ನಡೀತಾ ಇದೆ. ನೀವೇ ನೋಡಿದ್ರೆ ಅನೇಕ ಕಾರ್ಯಕ್ರಮಗಳು ಬದಲಾವಣೆ ಆಗಿದ್ದಾವೆ, ವಿಭಿನ್ನವಾಗಿದೆ, ಚೆನ್ನಾಗಿ ನಡೀತಾ ಇದ್ದಾವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ನಗರದ ಸಮಸ್ತ ಜನರು ಮತ್ತು ನಾಡಿನಾದ್ಯಂತ ದೇಶಾದ್ಯಂತ ಹೊರಗೆ ದೇಶದಿಂದ ಬರತಕ್ಕಂಥ ಪ್ರವಾಸಿಗರು ಹೆಮ್ಮೆ ಪಟ್ಟಿದ್ದಾರೆ, ಭಾಗವಹಿಸಿದ್ದಾರೆ. ಇದು ಇವತ್ತಿನ ದಸರಾ ಅಂತಿಮವಾಗಿ ಅಂಬಾರಿ ಮೆರವಣಿಗೆ ಮುಖಾಂತರ ಹೆಚ್ಚು ವಿಜೃಂಭಿಸಿ ಮೈಸೂರಿನ ಸಾಂಸ್ಕೃತಿಕ ಜೀವನ ದೇಶಕ್ಕೆ ಮಾದರಿಯಾಗಲಿ ಅಂತ ಹೇಳಿ ನಮ್ಮ ಸರ್ಕಾರ ಬಯಸುತ್ತೆ. ಧನ್ಯವಾದ.